ಹಗಲು ನಿನ್ನ ಸ್ಮರಿಸಲಿಲ್ಲ ಹಸುವೆ ತೃಷೆಯಿಂದ ಇವರೆರಡು ಬಾಧೆಗೆ ನಾನೊಳಗಾದೆ ಪುರಂದರ ವಿಠಲ ವಿಠಲ ಸಲವೋ ಸ್ವಾಮಿ ನಮ್ಮನ್ ವಿಠಲ ಜಗದಂತರ್ಯಾಮಿ ಜಗತ್ತಿನೊಳಗೆ ಅಂತರ್ಯಾಮಿ ಅಂತ ಪರಮಾತ್ಮ ಹಸಿವೆ ಮತ್ತು ತೃಷೆಯಿಂದ ನಾನು ಒದ್ದಾಡಿದೆ ಒಂದೊಂದು ಹೋಯ್ತು. ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ಹಸಿವೆ ನೀರಡಿಕೆಯನ್ನು ಗೆಲ್ರಿ ಅಂತಂದ. ಹಸಿವೆ ನೀರಡಿಕೆ ಹೆಂಗೆ ಗೆಲ್ರಿ? ನಾವು ಮಾಡ್ತೀವಿ, ನೀವು ವಿಚಾರ ಮಾಡಬೇಡ್ರಿ. 15 ದಿವಸಕ್ಕೊಮ್ಮ ಅನ್ನ ನೀರ ಬಿಟ್ಟಿರಿ, ತಿಂಗಳಿಗೆ 2 ಸಲ ಅನ್ನ ನೀರ ಬಿಟ್ಟಿರಿ. ಅದು ಪ್ರಾಕ್ಟೀಸ್ ಆಯ್ತಿಲ್ಲೋ. ತಿಂಗಳಿಗೆ 5 ದಿವಸ ಅನ್ನ ನೀರ ಬಿಟ್ಟಿರಿ, ವಿಷ್ಣು ಪಂಚಕ. 5 ದಿವಸ ಊಟ ಅನ್ನ ನೀರ ಬಿಟ್ಟಿರು ಪ್ರಾಕ್ಟೀಸ್ ಮಾಡಿರಿ. ಅದು ಪ್ರಾಕ್ಟೀಸ್ ಆಯ್ತಿಲ್ಲೋ, 5 ದಿವಸ ಕಂಟಿನ್ಯೂಸ್ ಆಗಿ ಅನ್ನ ನೀರ ಬಿಟ್ಟಿರಿ ಭೀಷ್ಮ ಪಂಚಕ. ಅದು ಪ್ರಾಕ್ಟೀಸ್ ಆಯ್ತಿಲ್ಲೋ. ಮೂರನೇದ್ದು ಯಾವುದು? ಪರಾಕವ್ರತ. 12 ದಿವಸ ಅನ್ನ ನೀರ ಬಿಟ್ಟಿರು. ಮುಂದೆ ನಮ್ದು 13ನೇ ದಿವಸ ಅನ್ನ ನೀರ ಬಿಟ್ಟಿರೋದ್ರೆ ಹೇಗೆ ಸಾಧ್ಯವಿದೆ ಹೇಳ್ರಿ? 12 ದಿವಸ ಅಷ್ಟು ಅಭ್ಯಾಸ ಮಾಡಬೇಕಂತೆ. 12 ದಿನಗಳವರೆಗೆ ಉಪವಾಸದಿಂದ ಇರಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಹಸಿವಿ ನೀರಡಿಕೆಯನ್ನು ಕೊಟ್ಟು ದೇವರು ನಮಗೆ ಎಂಥ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಅಂತಹ ಶಿಕ್ಷೆಯನ್ನು ಇಟ್ಟುಕೊಂಡು ನಾವು ದೇವಸ್ಮರಣೆ ಮಾಡಬೇಕು ಅಂತನ್ನೋದು. ನೋಡಿ, ಕಲಿಯುಗದೊಳಗೆ ಅಲ್ಪ ಆಯುಷ್ಯ, ಹಸಿವಿ ನೀರಡಿಕೆಗಳು ಜಾಸ್ತಿ, ರೋಗಗಳು, ಸಮಸ್ಯೆಗಳು, ಕಷ್ಟಗಳೆಲ್ಲ ನಾಸ್ತಿ. ಇದೆಲ್ಲ ಇಟ್ಟುಕೊಂಡು ನೀ ಯಜ್ಞ ಮಾಡಬೇಡ, ಯಾಗ ಮಾಡಬೇಡ, ತಪಸ್ ಮಾಡಬೇಡ, ಅರಣ್ಯಕ್ಕೆ ಹೋಗಬೇಡ, ಗಡ್ಡೆಗಳಿಸ್ಬೇಡ, ಕೃಷ್ಣಾಂತ ಬಾಯಿ ತುಂಬ ಒಂದು ನಾಮಸ್ಮರಣ ಮಾಡು, ಮುಗುದೇ ಹೋಯ್ತು. ನಿನ್ನ ನಾಮ ಸಂಕೀರ್ತನೆ ಏನು ಮಾಡಬೇಕು, ಹೇಮದಾಸಯ ಬಿಡಬೇಕು, ಹರಿನಾಮವೇ ಗತಿ ಎಂದು ನೆರೆ ನಂಬಬೇಕು, ಸುಮ್ಮನೆ ಬರುವುದೇ ಮುಕ್ತಿ, ಗುರುಧರ್ಮ ಭಿಕ್ಷಯ ಬೇಡಿ ದವಗೆ ಸುಕೀರ್ತಿ, ಸುಮ್ಮನೆ ಬರುವುದೇ ಮುಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ ಅಂತ ಕೇಳ್ತಾರೆ. ಕಾಮಕ್ರೋಧವ ಬಿಡಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಲೇಬೇಕು, ಹೇಮದಾಸೆಯೇ ಬಿಡಬೇಕು. ಇದು ಹೆಣ್ಮಕ್ಳು ಹೇಳಿದ್ದು. ಹೇಮದಾಸೆಯೇ ಬಿಡಬೇಕು. ಅವಲಕ್ಸರ ಚುರುಮುರು ಸರ ಅಂತೇನು 28 ಸರ ಹಾಕೋತ್ರ ಬಿಟ್ಬಿಡ್ಬೇಕಂತಾರೆ. ಹೇಮದಾಸೆಯೇ ಬಿಡಬೇಕು. ಆಮೇಲೆ ಹರಿನಾಮವೇ ಗತಿ ಎಂದು ನೆರೆ ನಂಬಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಬರುವುದೇ ಮುಖ್ಯ, ಫುಕಟ್ ಅಂತ ತಿಳ್ಕೊಂಡ್ರೆ ಮುಕ್ತಿ ಅಂದರೆ ಮುಕ್ತಿ ಧಾಮ ಬರ್ತದೆ, ಮುಕ್ತಿ ಬರಂಗಿಲ್ಲ. ಮುಕ್ತಿ ಧಾಮ ಎಲ್ಲರಿಗೂ ಪೇಟೆಂಟು, ಮುಕ್ತಿ ಎಲ್ಲರಿಗೂ ಸಿಗುವುದಿಲ್ಲ ಅಂತ. ಆದ್ದರಿಂದ ಕೃಷ್ಣ ಪರಮಾತ್ಮ ಧೃತರಾಷ್ಟ್ರದಲ್ಲಿ ಸಂತೋಷಪಡಿಸಿದ್ದಾನೆ. ಇನ್ನು ಬಹಳ ಹೇಳಿದ್ದಾರೆ. ಪರಮಾತ್ಮ ದ್ವಾರಕಾ ಪಟ್ಟಣಕ್ಕೆ ಹೋಗಬೇಕು ಅಂತಂತಾನೆ. ಅಷ್ಟೊಳಗಾಗಿ ಓಡಿ ಬರ್ತಾಳೆ ಉತ್ತರಾದೇವಿ. ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸಿ ವಿಭೋ ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತ. ಉತ್ತರಾದೇವಿ ಹೇಳ್ತಾಳೆ, ಏನು ಪ್ರೀತಿ ನೋಡ್ರಿ, ಜಗತ್ತಿನೊಳಗೆ ಯಾರಾದರೂ ಇಷ್ಟು ಪ್ರೀತಿ ಮಾಡ್ತಾರೆ? ಯಾರು ಪ್ರೀತಿ ಮಾಡ್ತಾರೆ? ನಮ್ಮ ಬೈಕು ಗೀಕು ಎಲ್ಲ ಸಂಬಳ ಗಿಂಬಳ ನೋಡ್ಕೊಂಡು ಪ್ರೀತಿ ಮಾಡೋರು ಇದ್ದಾರೆ. ಏನೂ ನೋಡಲಾರ್ದೆ ಪ್ರೀತಿ ಮಾಡುವ ಒಂದೇ ಜೀವಿ ಅಂದರೆ ತಾಯಿ. ಹೊಟ್ಟೆಯೊಳಗೆ, ಗರ್ಭದೊಳಗೆ, ಇನ್ನೂ ಆ ಗರ್ಭದೊಳಗೆ ಕೂಸಿದೆ, ಅದರ ಮುಖ ಏನೂ ಗೊತ್ತಿಲ್ಲ, ಅದು ಅಂಗವಿಕಲೋ ಏನೋ ಗೊತ್ತಿಲ್ಲ, ಅದು ಕರಿನೋ ಬಿಳಿನೋ ಗೊತ್ತಿಲ್ಲ, ಅದರ ತೊದಲು ನೋಡಿ ಕೇಳಿಲ್ಲ. ಉತ್ತರಾದೇವಿ ಹೇಳ್ತಾಳೆ, ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತ. ಬೇಕು ಅಂದರೆ ನನ್ನನ್ನು ಕೊಲ್ಲು, ಅದನ್ನು ಹೊಟ್ಟೆಗಿನ ಕೂಸಿನ ಮಾತ್ರ ಕೊಲ್ಲಿಕ್ಕೆ ಹೋಗಬೇಡ ಅಂತ. ಇಷ್ಟು ಆಳವಾಗಿ ಪ್ರೀತಿ ಮಾಡುವ ಒಂದೇ ಒಂದು ಚೈತನ್ಯ ಅದು ತಾಯಿ. ನಮ್ಮ ಮನೆಯವ್ರು ಯಾಕೋ ಬಂದಿಲ್ಲ ಅಂತೇಳಿ ತಮಗೆ ಡಬ್ಬ ಹಾಕ್ತಾರ ಲಘು ಬರಲಿ ಅಂತೇಳಿ. ಎಷ್ಟು ಡಬ್ಬ ಹಾಕ್ರಿ, ಚಿತ್ತ ಹಾಕ್ರಿ, ನಿಮ್ಮ ಮನೆಯವ್ರನ್ನ ಬರಂಗಿಲ್ಲ. ಆಳ ಬರಂಗಿಲ್ಲ ಯಾಕೆ? ಅವಳು ಮನೆಯವ್ರು ಇಷ್ಟ್ಯಾಕೆ ಕಾಳಜಿ ಅಂದರೆ, ಅವ್ರ ಬಗ್ಗೆ ಕಾಳಜಿ ಅಲ್ಲ, ಕುಂಕುಮದ ಬಗ್ಗೆ ಕಾಳಜಿ. ಅವರು ಬರದೇ ಇದ್ರೆ ನಮ್ಮ ಕುಂಕುಮಕ್ಕೆ ಏನಾದರೂ ಧಕ್ಕೆ ಆಗ್ತದೆ ಅಂತ ಅನ್ನೋದಕ್ಕಾಗಿ ಒಂದು ಏನೋ ಒಂದು ಸಣ್ಣ
ಸ್ವಾರ್ಥ ಹೆಂಡತಿ ಗಂಡನ ಬಗ್ಗೆ ಕಾಳಜಿ ಮಾಡುವಲ್ಲಿ ಇದೆ, ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ತಾಯಿಗೆ ಏನದ ಹೇಳ್ರಿ, ಮಕ್ಕಳು ಸತ್ರ ತಾಯಿಗೆ ಆಗುವುದೇನದ? ಆದರೂ ಕೂಡ ಹೆಂಡತಿಗಿಂತಲೂ ಹೆಚ್ಚು ಪ್ರೀತಿ ಮಾಡುವವಳು ತಾಯಿಯ. ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪತ್ಯತ. ಕೃಷ್ಣನಿಗೆ ಹೇಳ್ತಾಳೆ, ನನ್ನ ಒಳಗಿನ ಕುಸಿಗೆ ಏನೂ ಆಗಬಾರ್ದು ಅಂತ. ಪರಮಾತ್ಮ ತಕ್ಷಣ ಸುದರ್ಶನ ಚಕ್ರವನ್ನು ತೆಗೆದು ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯದದ್ಯು, ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಒಳಗೆ ಹೋಗಿ ಅದನ್ನು ರಕ್ಷಣೆ ಮಾಡಿದ್ದಾನೆ. ಪರಮಾತ್ಮನ ಸನ್ನಿಧಾನದಿಂದ ಬ್ರಹ್ಮಾಸ್ತ್ರ ಶಾಂತವಾಗಿದೆ, ಹೊರಟು ಹೋಗಿಲ್ಲ. ಬ್ರಹ್ಮಾಸ್ತ್ರದು ಅದು ಅಮೋಘ ಅಸ್ತ್ರ. ಮೋಘ ಅಂದರೆ ವ್ಯರ್ಥ, ಅಮೋಘ ವ್ಯರ್ಥವಲ್ಲ, ವ್ಯರ್ಥವಲ್ಲದ ಅಸ್ತ್ರದು. ಅದಕ್ಕೆ ತನ್ನ ಕೆಲಸ ಮಾಡೇನೆ ಬ್ರಹ್ಮಲೋಕಕ್ಕೆ ಹೋಗ್ತದೆ. ಪರೀಕ್ಷಿತ ರಾಜ ಹುಟ್ಟು ಅವನನ್ನು ಕೊಂದ ಮೇಲೆ ಆ ಬ್ರಹ್ಮಾಸ್ತ್ರ ಬ್ರಹ್ಮಲೋಕಕ್ಕೆ ಹೋಯಿತು ಅಂತ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಅದು ಬ್ರಹ್ಮಾಸ್ತ್ರ ಇನ್ನು ಗರ್ಭದೊಳಗೆ ಕೂತಿತ್ತಂತೆ. ಯಾಕೆ? ಕೃಷ್ಣ ಇದ್ದ, ಕೃಷ್ಣನ ಸನ್ನಿಧಾನ ಇರುತ್ತಂಕ ಶಾಂತಿತ್ತು. ಈ ಹುಡುಗರು ನೋಡ್ರಿ, ತಂದಿರೋ ತನಕ ಅಭ್ಯಾಸ ಮಾಡ್ಕೊ ಕೂತಿರ್ತಾವ, ಅದು ಬರ್ರಂತ ಆಫೀಸಿಗೆ ಹೋಯಿತು ಅಂತ ನಾ ಟಿ ವಿ ಹಚ್ಚಿದ್ರೆ ಮತ್ತಿಲ್ಲಿ. ಅಂದರೆ ಒಬ್ಬರ ಅಂಜಿಕೆಯಿಂದ ಹೆಂಗೆ ಕೆಲಸ ಮಾಡ್ತಿರ್ತಲ್ಲ ಹಂಗೆ ಆ ಬ್ರಹ್ಮಾಸ್ತ್ರ ಪರಮಾತ್ಮನ ಸನ್ನಿಧಾನದ ಅಂಜಿಕೆಯಿಂದ ಶಾಂತಾಗಿತ್ತಂತೆ. ಪರಮಾತ್ಮ ಯಾವಾಗ ದ್ವಾರಕಾಪಟ್ಟಣಕ್ಕೆ ಹೋದ, ಆ ಪರೀಕ್ಷಿತ ರಾಜನನ್ನು ಕೊಂದು ಆಮೇಲೆ ಬ್ರಹ್ಮಲೋಕಕ್ಕೆ ಹೋಯ್ತಂತೆ ಅಂಥೇಳಿದಕ್ಕೆ ಅಮೋಘ ಅಸ್ತ್ರ ಅಂತ ಕರೀತಾರೆ. ತನ್ನ ಸನ್ನಿಧಾನದಿಂದ ಪರಮಾತ್ಮ ಹಾಗೆ ಇದ್ದಾನೆ. ಪರಮಾತ್ಮ ಪ್ರಯಾಣಕ್ಕೆ ಹೋಗಬೇಕು ಅಂತವಾಗ ಕುಂತಿ ಬರ್ತಾಳೆ. ಕುಂತಿ ಬಂದು ಪರಮಾತ್ಮನ ಪಾದವನ್ನು ಹಿಡಿತಾಳೆ. ಭಗವಂತ, ನೀ ನಮ್ಮನ್ನು ಬಿಟ್ಟು ಹೋದರೆ ನಾವು ಹೆಂಗಿರೋದು? ಅನ್ಯ ಬಿಟ್ಟು ನಿನ್ನರ ಭಜಿಸಿದರೆ ನನಗೆ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ. ನಿನ್ನ ಬಿಟ್ಟು ನಮ್ದೇನಿದೆ? ನಾಮರೂಪಗಳೇ ಇಲ್ಲ ಅಂತಂತಾಳೆ ಕುಂತಿ. ಅಲಕ್ಷಂ ಸರ್ವಭೂತಾನಂ, ಎಲ್ಲರಿಗೂ ಕಾಣಿಸದಂತೆ ನಮ್ಮನ್ನು ನೀನು ರಕ್ಷಣೆ ಮಾಡ್ತಾ ಇದ್ದಿ. ನಲಕ್ಷಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ. ಭರತನಾಟ್ಯ ಮಾಡ್ತಿರ್ತಾರೆ ನೋಡ್ರಿ, ಭರತನಾಟ್ಯ ಮಾಡೋ ಮುಂದಾಗ ನಮಗಂತೂ ಏನೂ ಆಗಲ್ಲ. ಒಂಬರ್ರಂತ ಮುಂದೆ ಬರ್ತಾರೆ, ಹಿಂದೆ ಹೋಗ್ತಾರೆ, ಅವ್ರು ಏನೇನು ಹಿಂಗೆ ಹಿಂಗೆ ಕೈ ಮಾಡ್ತಾರೆ, ನಮಗೇನು ಅರ್ಥ ಆಗಿಲ್ಲರಪ್ಪ. ಒಂದೆರಡು ಸಲ ನೋಡ್ತೀವಿ, ಒಂದೆರಡು ಹಾಡು ಚಂದ ಕುಣಿದ್ರು ಅಂದ್ರೆ ಕೂಡ್ತೀವಿ, ಇಲ್ಲಾಂದರೆ ಎದ್ದು ಹೋಗ್ಬಿಡ್ತೀವಿ. ನಮಗೇನೂ ಅರ್ಥ ಆಗಲ್ಲ. ಕಣ್ಣು ಯಾಕೆ ಹಂಗೆ ಮಾಡಿದ್ರು, ಕೈ ಯಾಕೆ ಹಿಂಗೆ ಮಾಡಿದ್ರು, ಹಿಂದೆ ಯಾಕೆ ಹೋದರು, ಒಮ್ಮೆಲೆ ಕೂತು ಯಾಕ್ರೆ, ನಮಗೇನೋ ಭರತನಾಟ್ಯ ಅರ್ಥಗಲ್ಲ. ಅದೇ ಭರತನಾಟ್ಯದ ಶಾಸ್ತ್ರವನ್ನು ತಿಳಿದುಕೊಂಡವ ಇದ್ದ ಅಂದರೆ ಅವರು ಕುಣಿತಾ ಇದ್ದಂಗೆ ಇದ್ದಂಗೆ ಪ್ರತಿಯೊಂದು ಹಾವಭಾವಗಳು ಅವನಿಗೆ ಅರ್ಥವಾಗ್ತಾ ಹೋಗ್ತದೆ. ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಭರತಶಾಸ್ತ್ರ ಸಂಗೀತ ಶಾಸ್ತ್ರ ಓದಿಲ್ಲ ಅವರಿಗೆ ಏನೂ ಅರ್ಥ ಆಗಿಲ್ಲ. ಭೀಮಸೇನ್ ಜೋಶಿಯವರು ತಾನು ಹೊಡಿ ಮುಂದಾಗ ಯಾರೋ ಒಬ್ಬರು ಕೇಳಿದಂತೆ, ಇಷ್ಟೇ ಟೆನ್ಷನ್ ಮಾಡ್ಕೊಂಡ್ರಿ ಇವರು ಅಂತ ಅಂದ್ಕೊಂಡ್ರದ್ದು. ಅವ್ರಿಗೆ ತಾನು ನಂಬುದೇ ಅರ್ಥ ಆಗಿಲ್ಲ ಅವರಿಗೆ, ಯಾಕಂದ್ರೆ ಸಂಗೀತ ಶಾಸ್ತ್ರ ಗೊತ್ತಿಲ್ಲ ಅಂತ. ಸಂಗೀತ ಶಾಸ್ತ್ರ ಭರತನಾಟ್ಯ ಶಾಸ್ತ್ರ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವುದೂ ಹೆಂಗೆ ಅರ್ಥವಾಗಂಗಿಲ್ಲ. ಹಂಗೆ ಭಗವಂತ, ನೀನು ಮಾಡುವ ಯಾವ ವ್ಯಾಪಾರಗಳು ಕೂಡ ಶಾಸ್ತ್ರ ಓದದೇ ಇದ್ದಂತಹ ವ್ಯಕ್ತಿಗಳಿಗೆ ಎಂದೂ ಅರ್ಥವಾಗುವುದಿಲ್ಲ. ನಟೋ ನಾಟ್ಯಧರೋ ಯಥ ಅಂತಂತ. ಇನ್ನೊಂದು ಅರ್ಥ ಏನು ಅಂದರೆ, ನಟನೆಯನ್ನು ಮಾಡ್ತಾ ಇರುವಾಗ ಅವರು ಒರಿಜಿನಲ್ ರೂಪ ಏನು ಅಂತ ಗೊತ್ತಾಗಿಲ್ಲ. ಏನು ಸಿನಿಮಾ ನಾಟಕದೊಳಗೆ ಎಷ್ಟು ಸಾತ್ವಿಕರಾಗಿರ್ತಾರೆ, ಭಯಾನಕ ಇರ್ತಾರೆ, ಇಡೀ ಬೆಂಗಳೂರಿಗೇನೆ ಲೀಡರವರು ಅಂಥ ಭಯಾನಕ ಇರ್ತಾರೆ. ಆದರೆ ಸಿನಿಮಾದೊಳಗೆ ಮಾತ್ರ ಏನು ಆನಂದ, ಎಲ್ಲ ರಾಯರ ಅವತಾರ ಆ ಅವತಾರ ಈ ಅವತಾರ ಹಾಕ್ಕೊಂಡು ನಟನ ಮಾಡಿರ್ತಾರೆ, ಒಳಗೆ ಮಾತ್ರ ಭಯಾನಕ ಇರ್ತಾರೆ. ಆದರೆ ಕೆಲವು ಮಂದಿ ನಾಟ್ಯದೊಳಗೆ ಭಯಾನಕ ಇರ್ತಾರೆ, ಒಳ್ಳೆ ಖಲನಾಯಕನಾಗಿರ್ತಾರೆ, ಪಾಪ ಭಾಳ ಸಾಫ್ಟ್ ಇರ್ತಾರೆ ಮೂರು ಜನ. ಅಂದರೆ ನಾಟಕದೊಳಗೆ ಚಿತ್ರಕಲಾದೊಳಗೆ ಅವರು ಏನಿದ್ದಾರೆ ಅಂತ ಮುಂದೆ ನಮಗೆ ಗೊತ್ತಾಗಿಲ್ಲ, ಮೂಲ ಏನು ಅಂತ ಗೊತ್ತಾಗೋದಿಲ್ಲ. ನಾವು ನಾಟಕ ನೋಡಿ ಹೇಳ್ಕೋತೀವಿ, ಭಿಕ್ಷುಕನ ಪಾತ್ರ ಮಾಡಿದ್ದ ಅಂದರೆ ನಾಟಕ ಎಲ್ಲ ಮುಗಿದ ಮೇಲೆ ಪ್ರತ್ಯೇಕ ಭೆಟ್ಟಿಯಾಗಿ ತಗೋಪ್ಪ ಒಂದು 10 ರೂಪಾಯಿ ಚಾ ಕೊಡ್ಲಿಕ್ಕೆ ಬರ್ತದೆ ನಿನಗಂತ ಕೊಟ್ಟು ಬರ್ತೀವಿ, ಅವ ಆಗರ್ಭ ಶ್ರೀಮಂತಿರ್ತಾನೆ. ಆಗ ನಟನ ಮಾಡಿದ ಮಾತ್ರ ನನಗೇನೂ ದುಡ್ಡಿಲ್ಲ ಅಂತನೋ ಹಂಗೆ ನಟನ ಮಾಡಿರ್ತಾನೆ, ಮೂಲತಃ ಅವನು ಆಗರ್ಭ ಶ್ರೀಮಂತನಿರ್ತಾನೆ. ಹಾಗೆ ಭಗವಂತನಿಗೆ ಹೇಳ್ತಾನೆ, ನೀನು ಕಳ್ಳನಾಗಿ ಮಾಡ್ತಿ, ಚೋರನಾಗಿ, ಜಾರನಾಗಿ, ನಾನಾ ರೂಪವನ್ನು ಮಾಡ್ತಿ, ಇದೆಲ್ಲ ನಿಂದು ಮೂಲ ರೂಪ ಅಲ್ಲ, ನಿನ್ನ ಮೂಲ ರೂಪ ಎಂಥದ್ದು ನಿರ್ದೋಷವಾದ ಗುಣಪರಿಪೂರ್ಣವಾದಂಥ ರೂಪ, ಅಂಥದ್ದು ನಾಟಕದಲ್ಲಿ ಇದ್ದಂಥದ್ದೇ ಹಂಗೆ ನಿಜ ಅಲ್ಲ, ಹಂಗೆ ಇದು ನಿಜವಲ್ಲಪ್ಪ, ನಿನ್ನ ಮೂಲ ರೂಪವೇ ಬೇರೆ ಅಂತ ನಟೋ ನಾಟ್ಯಧರೋ ಯಥ ಅಂತ ಹೇಳ್ತಾರೆ. ಹಾಗಾದರೆ ನಾವೆಲ್ಲ ಸ್ತ್ರೀಯರು, ನಮ್ಮ ಉದ್ಧಾರ ಹೇಗೆ? ನೀನು ನಮಗೆ ಯಾರಿಂದ ಪ್ರಸನ್ನರಾಗ್ತಿ ಅಂತಂದಾಗ ನಮಸ್ಕಾರವೇ ಸ್ತ್ರೀಯರಿಗೆ ಸಾಧನ. ಒಂದು ನ ಒಂದು ನ ನ ಮತ್ತು ನಾ ಎರಡು ಸ್ತ್ರೀಯರ ದೊಡ್ಡ ಧರ್ಮ. ನ ಅಂದ್ರೆ ನಮಸ್ಕಾರ, ನಾ ಅಂದ್ರೆ ನಾಮ ಸಂಕೀರ್ತನ. ನಮಸ್ಕಾರವನ್ನು ಮಾಡಬೇಕು. ದ್ರೌಪದಿ ಹೇಳ್ತಾಳೆ,
ನಮಸ್ಕಾರ ಏವ ಸ್ತ್ರೀಣಾಂ ಪರಮಧರ್ಮ ಇತಿ ದ್ಯೋತಯಿತು ನಮಸ್ಕರೋತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಮಸ್ಕಾರ ಭಾಳ ಎಲ್ಲದಕ್ಕೆ ನೋಡ್ರಿ, ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಕಂಡ ಕಂಡ ನಮಸ್ಕಾರ, ಬಾಗಿಲಕ್ಕೆ ನಮಸ್ಕಾರ ಮಾಡಬೇಕು, ಕಿಟಕಿ ನಮಸ್ಕಾರ ಮಾಡಬೇಕು, ಗಡಿಯಾರಕ್ಕೆ ನಮಸ್ಕಾರ ಮಾಡಬೇಕು, ರಿಕ್ಷಾ ಬಂತು ಅದಕ್ಕೆ ನಮಸ್ಕಾರ ಮಾಡಬೇಕು, ಸ್ಕೂಟರ್ ಬಂತು ಅದಕ್ಕೆ ನಮಸ್ಕಾರ ಮಾಡಬೇಕು. ನಾಲ್ಕು ಮಂದಿ ನಿಮ್ಮನ್ನು ಒಯ್ದು ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡ್ತಾರೆ. ಗೋವಿಂದ ಯತ್ಕಿಂಚ ಭೂತಂ ಪ್ರಣಮೇದನನ್ನ, ಎಲ್ಲ ಕಡೆಗೂ ವಿಶೇಷವಾಗಿ ದೇವರ ಸನ್ನಿಧಾನ ಎಲ್ಲಿದೆಯೋ ಅಲ್ಲೆಲ್ಲ ಕಡೆಗೂ ನಮಸ್ಕಾರ ಮಾಡಬೇಕಂತೆ. ನಮಸ್ಕಾರವೇ ಪ್ರಧಾನವಾದಂತಹ ಸಾಧನ. ನಮಸ್ಕಾರದೊಳಗೆ ಎಷ್ಟು ಪಾವರ್ ಅದ ಗೊತ್ತದೇನು? ಎಷ್ಟು ಪಾವರ್ ಅದ? ಬದರಿಗೆ ಹೋಗಿ ಬಂದ ಅಂದರೆ ಒಂದು ನಮಸ್ಕಾರ ಮಾಡಿರಿ, ಬದರಿಗೆ ಹೋಗಿ ಬಂದಿರ ನಮಸ್ಕಾರ ಅಂತನ್ರಿ, ಅದು ಸಾಯ್ಕೋತ್ ಹೋಗಿ ಬಂದಿರ್ತದೆ ಪುಣ್ಯ ನಿಮ್ಗೆ. 18,000 ರೂಪಾಯಿ ಬುಕ್ ಮಾಡಿ ಅಲ್ಲಿ ತಂಡಿಯೊಳಗೆ ಹೋಗಿ ರಜಾಯಿ ಹಾಕ್ಕೊಂಡು ತಲೆ ಕುತ್ಕೊಂಡು ಅವ್ಯಾವ ಮಂಗ್ಯಾನ್ ಟಪ್ಪಿ ಅಂತ ಅವನು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಕೂತಿರ್ತದೆ. ಅದೆಲ್ಲ ಕಷ್ಟಪಟ್ಟು ತಿನ್ಲಾರ್ದೆ ಉಳ್ಳಾರ್ದೆ ಬಂದು ನಿಮ್ಮ ಮನೆಗೆ ಬಂದ್ಕೊಳ್ಳೆ ಬದರಿಗೆ ಹೋಗಿದ್ರೆ ಸಾಷ್ಟಾಂಗ ನಮಸ್ಕಾರ, ಪುಣ್ಯವಂತರು ನೀವು ಅಂತಿಷ್ಟು ನಮಸ್ಕಾರ ಮಾಡಿರಿ, ನೀವು ದುಡ್ಡು ಕೊಡಬೇಡ್ರಿ, ಬದರಿಗೆ ಹೋಗಬೇಡ್ರಿ, ಅಲ್ಲಕ್ಕೆ ನಂದ್ರ ಸ್ನಾನ ಮಾಡಬೇಡ್ರಿ. ಅಷ್ಟೂ ಪುಣ್ಯ ಏಕಕಾಲಕ್ಕೆ ಮನೆಗೆ ಬಂತು. ದುಷ್ಟು ಜನರನ್ನ ಹತ್ತಿರಲಿ, ಅವ್ರು ಬೈದು 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 ನನ್ನ ಪಾಪಗಳನ್ನೆಲ್ಲ ಕಸ್ಕೊಳ್ತಾರೆ, ಅವ್ರದ್ದೇನು ಪುಣ್ಯ ಇರ್ತದೆ, ನಮ್ಮ ಹತ್ರ ಬಂದ್ಬಿಡ್ತು. ಅದಕ್ಕೆ ನಿಮ್ಮ ಮನೆಯೊಳಗೆ ಸೊಸಿ ಯಾರ್ಯಾರು ಮದುವೆ ಆಗಿಲ್ಲ ಅವರೆಲ್ಲ ಈಗ ವಿಚಾರ, ಅತ್ತಿ ಬೈಯತಕ್ಕಂಥ ಅತ್ತಿನೇ ನನಗೆ ಬರಬೇಕು ಅಂತ. ಯಾರ್ಯಾರು ಇನ್ನೂ ಮದುವೆ ಆಗಿಲ್ಲ ಅವ್ರು ಹಿಂಗೆ ವಿಚಾರ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾ ಬೈಯೋ ಅತ್ತಿ ಬೇಕು, ಬೈಯೋ ಅತ್ತಿ ಬೇಕು ಅಂತಲೇ ಪ್ರಾರ್ಥನೆ. ಯಾಕಂದರೆ ನಿಮಗೆ ಪುಣ್ಯ ಕೊಡ್ತಾಳೆ ಅತ್ತಿ, ಕಾರ್ತಿಕ ಸ್ನಾನ ಮಾಡ್ತಾಳೆ, ದೇವ್ರ ಮುಂದೆ ದೀಪ ಹಚ್ತಾಳೆ, ಬಂದ್ಕೊಂಡು ಇನ್ನೂ ಮಲ್ಕೊಂಡಿರ್ತಾಳೆ ಸೊಸಿ, ಹಿಂಗ್ಯಾಕೆ ಬಿದ್ದಿ ಅಂತಂತಾಳೆ. ಆ ಕಾರ್ತಿಕ ದೀಪ ಹಚ್ಚಿದ್ದೆಲ್ಲ ಪುಣ್ಯ ಸೊಸಿಗೆ ಬಂದ್ಬಿಡುತ್ತೆ. ಅವರು ಇವರು ಬೈದರೆಂಬ ಹೀನ ಬುದ್ಧಿಯನಾಗಿಲ್ಲ, ನಾ ಮಾಡಿದ ಪಾಪ ಅಳೆದು ಹಾಕಿ ಹಂಚಿಕೊಳ್ಳಿರೋ. ಬೈರೋ ಬೈರೋ ಮನ ಮುಟ್ಟಿ ಬೈರೋ, ಚೆನ್ನಾಗಿ ಬೈರನ್ನ ಧನ್ಯನ ಮಾಡಿರೋ. ಬೈರೋ ಬೈರೋ ಮನ ಮುಟ್ಟಿ ಬೈರೋ. ಹಂಗೆ ಅಪೇಕ್ಷೆ ಮಾಡ್ಬೇಕು, ನೀವು ಪುಣ್ಯ ಬೇಕು ಅಂದ್ರೆ ಇದನ್ನು ಮಾಡಬೇಕು, ಇಲ್ಲ ಪುಣ್ಯ ಹೋಗಬೇಕು ಅಂದರೆ ಯಾರು ಹೊಗಳ್ತಾರಲ್ಲ ಅವ್ರ ಮುಂದೋಗಿ ಹೊಗಳ್ರಿ, ಹೊಗಳ್ರಿ ಅನ್ನಬಾರ್ದು. ಹೊಗಳೋದು ಒಂದು ಉಗುಳೋದೇ ಒಂಥರ. ಅದಕ್ಕೆ ಆ ಥರದ ನಮಸ್ಕಾರದೊಳಗೆ ಬಲ ಇದೆ, ಪುಣ್ಯವನ್ನು ಕಸ್ಕೊಳ್ತಕ್ಕಂಥ ಬಲ ಇದೆ. ಎಂತೆಂಥ ಪುಣ್ಯವನ್ನು ಕಸ್ಕೊಳ್ಬೇಕು ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡಿ. ಸೋತ್ತಮ ಗುರವ ಪ್ರೋಕ್ತ, ನಮಗಿಂತಲೂ ಉತ್ತಮರು ಯಾರ್ಯಾರು ಇದ್ದಾರೆ ಅವ್ರಿಗೆ ಹೋಗೋದು ನಮಸ್ಕಾರ ಮಾಡೋದು. ಅದಕ್ಕೆ ನಮ್ಮಲ್ಲಿ ಯತ್ಕಿಂಚ ಭೂತಂ ಪ್ರಣಮೇದನನ್ಯ, ನಿಮ್ಮ ಜಡವಾದ ವಸ್ತು ಕಾಣಿಸ್ಲಿ ಚೇತನವಾದ ವಸ್ತು ಕಾಣಿಸ್ಲಿ ನಮಸ್ಕಾರ ಮಾಡುವ ಅಭ್ಯಾಸ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಅಂತಹ ಒಂದು ನಮಸ್ಕಾರದ ಮಹತ್ವವನ್ನು ಹೇಳ್ತಾ, ನಮಸ್ಕಾರ ಇವ ಅಸ್ಮಾಕಂ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪರಮಾತ್ಮ ಆಪದ್ರಕ್ಷಕ, ಯಾವ ಯಾವಾಗ ನಮಗೆ ಆಪತ್ತು ಬಂದಿದೆ ಆವಾಗೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾ ಬಿದ್ದಿ. ಸತಾಂ ಭಕ್ತ್ಯಾದಿ ವರ್ಧನ, ಯಾಕೆ ನಮಗೆ ಆಪತ್ತು ಕೊಟ್ಟಿದ್ದಿ ಅಂದರೆ ನೀನು ಆಪತ್ತು ಕೊಟ್ಟಿದ್ದಕ್ಕೆ ನಾನು ಭಕ್ತಿ ಮಾಡಿದ್ದೆ. ಆಪತ್ತು ಬಂದಾಗ ಕೆಲವರು ಕುಡಿದು 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 ರೋಗಿಷ್ಠರಾಗ್ತಾರೆ, ಆಪತ್ತು ಬಂದಾಗ ಜಪ ತಪ ಮಾಡಿ ಯೋಗಿಷ್ಠರಾಗ್ತಾರೆ. ಆದ್ದರಿಂದ ಆಪತ್ತಿಗೆ ಎರಡು ದಾರಿ, ಒಂದು ರೋಗ ಒಂದು ಯೋಗ. ದೇವರು ನಮಗೆ ಆಪತ್ತು ಕೊಟ್ಟ ಅಂದರೆ ತಲೆ ಭಾಳ ತ್ರಾಸಾಗಿ ಬಾರ್ನೊಳಗೆ ಕೂತು ಬಾರಿ ಬಾರಿಗೂ ಕುಡಿದು ಎಲ್ಲ ಇಡೀ ಮೈ ತುಂಬ ರೋಗ ಮಾಡ್ಕೊಂಡು ಹಾಳಾಗ್ತಾರೆ. ಆ ಆಪತ್ತು ಅವನನ್ನು ರೋಗದ ಕಡೆ ಕರ್ಕೊಂಡು ಹೋಗ್ತದೆ. ಅದೇ ಆಪತ್ತು ಬಂದಾಗ ನೀನು ಸಜ್ಜನರ ಸಂಘ ಮಾಡಿದರೆ ಯಾಕೆ ನೀನು ಅಳ್ತೀಯ, ಇಂಥ ಸ್ತೋತ್ರ ಪಾರಾಯಣ ಮಾಡು, ಇಂಥ ಭಾಗವತಾದಿಗಳನ್ನು ಕೇಳು ಅಂತ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದರೊಳಗೆ ತಲೆಯಿಂದಾಗ್ಬಿಡ್ತಿ. ಆಪತ್ತು ಬಂದಿದ್ದಕ್ಕೆ ಎಷ್ಟೋ ಜನ ಒಳ್ಳೆಯ ಸನ್ಮಾರ್ಗಕ್ಕೆ ಬಂದಿದ್ದಾರೆ, ಅದು ನಮಗೆ ಯೋಗದ ಕಡೆ ಕರ್ಕೊಂಡು ಹೋಗ್ತದೆ ಅಂಥೇಳಿನೇ. ಇಡೀ ಗೀತಾ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ ವಿಷಾದ ಯೋಗ. ಮೊದಲೇ ಅಧ್ಯಾಯನೇ ವಿಷಾದ. ವಿಷಾದ ಅಂದರೆ ಏನು? ಮೋಹ ನಿಮಿತ್ತ ಶೋಕಾತ್ ಎನ್ನು ಮನೋದೌರ್ಬಲ್ಯಂ ಸಹ ವಿಷಾದ. ಯಾವಾಗ ಮನೋದುರ್ಬಲ್ಯವಾಗಿರ್ತದೆ ಆಗ ಕರ್ಮಯೋಗ ಭಕ್ತಿಯೋಗ ಈ ಮಾರ್ಗವಾಗಿ ಹೋಗಬೇಕು ಅಂತ ಹೇಳಲಿಕ್ಕೆ ಆಪತ್ತು ಕೊಡಬೇಕು. ಪರಮಾತ್ಮ ನೀನು ಆಪತ್ತು ಯಾಕೆ ಕೊಡ್ತೀ ಅಂತಂದರೆ ಭಕ್ತ್ಯಾದಿ ವರ್ಧನಾಯ. ನಾವು ಸ್ವರೂಪತಃ ಒಳ್ಳೆಯವರಾಗಿದ್ದೇವೆ, ನಮ್ಮಲ್ಲಿ ಭಕ್ತಿ ಇದೆ ಅಂತ ಅನ್ನೋದಕ್ಕಾಗಿ ಅದನ್ನು ಪ್ರಕಟ ಮಾಡಬೇಕಾಗಿರ್ತದೆ. ನಾವು ಮೂರ್ಖರಾಗಿ ದಾರಿ ತಪ್ಪಿರ್ತೇವೆ ಸರಿಯಾಗಿ. ನೀವು ಜನಕರಾಜ ಏನಂದು ಗೊತ್ತದೇನ್ರಿ? ನನಗೆ ದುಃಖನ್ನ ಪಶ್ಯೇ ನೇತ್ರಾಭ್ಯಾಮ್ ಸುಖಂ ಪಶ್ಯೇ ಸದಾತ್ಮನಃ. ನಾನು ಕಣ್ಣಿನಿಂದಲೂ ದುಃಖ ನೋಡಬಾರ್ದು ಅಂತಂದ. ನಾನಂತೂ ದುಃಖ ಅನುಭವಿಸೋದಿಲ್ಲ, ನನ್ನ ಕಣ್ಣು ಮುಂದೂ ದುಃಖ ಆಗಬಾರ್ದು ಅಂತಂದ. ಆಗಿಂದಾಗ ಪರಮಾತ್ಮ ದುಃಖ ಕೊಟ್ಟ, ಕುಶಕೇತು ಸತ್ತು ಹೋಗ್ಬಿಟ್ಟ,
ಮೂರು ಮಂದಿ ಹೆಣ್ಮಕ್ಳು ಜವಾಬ್ದಾರಿ ಬಂತು. ರಾವಣೇಂದ್ರ ಜಿತಾದವ್ಯಹ ದಿವಾನಕ್ತಂ ಸಮಾಯಾತಿ, ಎಂತೆಂಥ ಆಪತ್ತುಗಳು ಬಂದವು. ಆದ್ದರಿಂದ ದೇವರಿಗೆ ಆಪತ್ತು ಕೊಡಬೇಡ ಅಂತ ಕೇಳಬೇಡ್ರಿ, ಆಪತ್ತು ಕೊಡು ಅಂತ ಕೇಳಿ. ಆಪತ್ತು ಕೊಡು ಅಂತ ಕೇಳಿದರೆ ದೇವರು ಏನು ಮಾಡ್ತಾನೆ, ನಿಮಗೆ ಆಪತ್ತು ಕೊಡೋಂಗಿಲ್ಲ. ಆಪತ್ತು ಕೊಡಬೇಡ ಅಂತ ನೀವು ಕೇಳ್ರಿ, ಆಪತ್ತು ಕೊಡ್ತಾನೆ. ಯಾಕಂದರೆ ದೇವರು ಒಂಥರ ಚಂಡಿಕತಿ ಇದ್ದಂಗೆ. ನೀವು ಏನಂತ್ರಿ ಉಲ್ಟ, ಬೇಡ ಎಂಬುವರಿಗೆ ನೀಡುವ ದೊರೆ ನೀನು, ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ. ನೋಡ್ರಿ ವಿದ್ಯಾಸಾಗರ್ ಹೇಳ್ತಾರೆ, ಏನು ಹೇಳ್ತಾರೆ, ಬೇಡ ಎಂಬುವರಿಗೆ ನೀಡುವ ದೊರೆ ನೀನು, ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ, ನೀಡಿದ ಭಾಗ್ಯವು ಕೇಡು ತರದೆ ಕಾಪಾಡಬೇಕೆಲೋ ಪ್ರೌಢ ಪ್ರಸನ್ನನೇ, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕು.